ನಮಸ್ಕಾರ, ನಾನು ಪರಮಾನಂದ ತಾತಳಗಿರಿ ಅಂತೇಳಿ. ನಮ್ಮ ಅಣ್ಣನಾದ ಜಯವಂತನವರಿಗೆ ಮೊಹರಂ ಕೊನೆಯ ದಿನ ಅಂದರೆ ಜುಲೈ 17ನೇ ತಾರೀಕು ಸಾಯಂಕಾಲ 7:15ಕ್ಕೆ ಒಂದು ಗಲಾಟೆ ನಡೆದಿರುತ್ತೆ. ಆ ಗಲಾಟೆಯಲ್ಲಿ ಮಾರಣಾಂತಿಕ ಒಂದು ಹಲ್ಲೆ ಆಗಿರುತ್ತೆ. ಹಲ್ಲೆ ಆದ ತಕ್ಷಣ ಒಂದು 10-15 ನಿಮಿಷದಲ್ಲಿ ಸಿಪಿಐ ಅವರು ಬಂದು ಅಲ್ಲಿ ಸಮಕ್ಷೇಮ ನೋಡಿಕೊಂಡು ಒಂದು FIR ಅನ್ನು ದಾಖಲೆ ಮಾಡಿರುತ್ತಾರೆ 11 ಜನಗಳ ವಿರುದ್ಧ. ಅದಾದ ತಕ್ಷಣ ಮರುದಿನ ನಾವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ. ಅಲ್ಲಿ ಹೋದರೂ ಸಹ ಇಲ್ಲಿವರೆಗೆ ಯಾವುದೇ ಥರ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ ಮತ್ತು ಯಾವುದೇ ಕುಂಟನಪ್ಪ ಹೇಳುತ್ತಾ ಒಂದು ಅವರನ್ನು ಬಂಧಿಸದೆ ಇದು ಮಾಡ್ತಾ ಇದ್ದಾರೆ. FIR ಆಗಿದೆ. FIR ನಂಬರ್ 011924. ಎಲ್ಲಿ ಸರ್? ಗುರುಮಿಟ್ಕಲ್ ಪೊಲೀಸ್ ಸ್ಟೇಷನ್. ಗುರುಮಿಟ್ಕಲ್ಲೇ ಬರ್ತದೆ. ಹೌದು ಸರ್, ಗುರುಮಿಟ್ಕಲ್ PS ಅಂತಲ್ಲಿ ಬರುತ್ತೆ. ಅದೇ ರೀತಿ ನಾನು ಸುಮಾರು 8 ದಿನಗಳಿಂದ ಕ್ರೈಮ್ ಬ್ರಾಂಚ್ ಜೊತೆಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಗುರುಮಿಟ್ಕಲ್ ಠಾಣೆಯಲ್ಲಿ ಯಾವುದೇ PSA ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಇರದೇ ಇರೋ ಕಾರಣ ಅವರಿಗೆ ಯಾವುದೇ ಥರ ಒಂದು ಸ್ಪಂದನೆ ಸಿಗ್ತಾ ಇಲ್ಲ. ಒಂದು ನಾವು ಲೊಕೇಶನ್ಗೆ ಹೋಗಿ ವೇಟ್ ಮಾಡಿದ್ರೂ ಸಹ ಲೊಕೇಶನ್ ಸಿಕ್ಕಿರಲ್ಲ ಅಂತ ಅವ್ರಿಗೆ. ಅದರಿಂದ ಒಂದು ಈ ಒಂದು ವಿಳಂಬ ಆಗ್ತಾ ಇದೆ. ಇದಕ್ಕಾಗಿ ನಮಗೆ ನ್ಯಾಯ ಬೇಕಾಗಿದೆ. ಒಂದು ಪೊಲೀಸ್ ಇಲಾಖೆ ಹಾಗೂ ಒಂದು ಪ್ರೋತ್ಸಾಹ ಇದು ಮಾಡಬೇಕಾಗಿದೆ, ಅವರಿಗೆ ಸಪೋರ್ಟ್ ಕೊಡಬೇಕಾಗಿದೆ ನಮಗೂ. ಮತ್ತೆ ಯಾಕೆ ಹಲ್ಲೆ ಮಾಡ್ರ ಸರ್? ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ದೇಶವೂ ಇಲ್ಲ. ಒಂದು ಈ ಯಾತಕ್ಕೆ ಹಲ್ಲೆ ಮಾಡಿದ್ದಾರೆ, ಏನು ಕಾರಣ ಅಂತೇಳಿ ನಮಗೊಂದು ಇದು ನ್ಯಾಯ ಬೇಕಾಗಿದೆ. ಅಲ್ಲ, ನಿಮಗೆ ಗೊತ್ತಿಲ್ಲ ಯಾರು ಹಲ್ಲೆ ಮಾಡ್ರ ಯಾಕೆ ಮಾಡ್ರ? ಹಲ್ಲೆ ಮಾಡಿದವ್ರು ಗೊತ್ತಿದೆ, ಅವ್ರು ಹಲ್ಲೆ ಮಾಡಿದವರು ನಮ್ಮೂರವರೇ. ಅವರು ಯಾಕೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಮಗೊಂದು ಬೇಕಾಗಿದೆ. ಯಾಕಂತಾರೆ ನಮಗೆ ಆಗಲಿ ನಮ್ಮೂರಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆ ನಮಗೆ ದ್ವೇಷ ಇಲ್ಲ. ಇದರ ವಿರುದ್ಧ ಪೊಲೀಸರು ಒಂದು ಕ್ರಮ ಜರುಗಿಸಿ ಒಂದು ನಮಗೆ ನ್ಯಾಯ ಕೊಡಬೇಕಾಗಿದೆ. ಓಕೆ, ನಮಸ್ಕಾರ ಸರ್. ನನ್ನ ಹೆಸರು ಜಗನ್ನಾಥ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು. ಇವತ್ತು ಅಲೆಗೇನು ಒಳಗಾಗಿದ್ದಾವೆ, ಅವರು ನಮ್ಮ ತಾಲೂಕು ಗುರುಮಿಟ್ಕಲ್ ತಾಲೂಕು ಅಧ್ಯಕ್ಷರಾಗಿದ್ದರು. 17ನೇ ತಾರೀಕು ಅಲೆಯಾದ ಒಂದು 2 ದಿನಕ್ಕೆ ನಮಗೆ ಸುದ್ದಿ ಗೊತ್ತಾಯಿತು ಅವ್ರ ಮನೆಯವ್ರ ಮುಖಾಂತರ. ಆಮೇಲೆ ನಾವು ಸತತವಾಗಿ ಅವ್ರಿಗೆ ಏನು ಚಿಕಿತ್ಸೆಯನ್ನು ಕೊಡಬೇಕು ಅದ್ರ ಬಗ್ಗೆ ಗಮನ ಹರಿಸಿದೆ. ಯಾಕಂದರೆ ಹೊಡೆದಂಥ ಏಟುಗಳು ಸಾಮಾನ್ಯ ಏಟುಗಳಲ್ಲ, ಸುಮಾರು ಕೋಮದಾಗ ಹೋಗಿದ್ರು ಅಂತೇಳಿ ನಾವು ಇಲ್ಲಿ ತನ್ನ ಅವ್ರು ಭೇಟಿ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮದು ಕೆಲವು ವೈಯಕ್ತಿಕ ವಿಷಯಗಳಿಂದ ಕೋಮ ಇದಕ್ಕೆಲ್ಲ ಹೋಗಿದ್ದಾವೆ, ರೀಕವರ್ ಆಗ್ತಾ ಇಲ್ಲ. ಇಲ್ಲಿಗೆ ಸುಮಾರು ನಾನು ಒಂದು ವಾದದ ಕೆಳಗೆ ಕೇಳಿದಾಗ ಒಂದು 9 ಲಕ್ಷ ರೂಪಾಯಿಯ ಬಿಲ್ ಆಗಿದೆ ಅಂತೇಳಿ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಇದಾದಮೇಲೆ ಒಂದು 17ನೇ ತಾರೀಕು ಆದ 22ನೇ ತಾರೀಕು ಕಳೆದ 22ನೇ ತಾರೀಕು ನಾವು ಸಂಪರ್ಕ ಮಾಡಿದ್ದೀವಿ. ಅಲ್ಲಿದ್ದಂಥ PI ಆಗಿದ್ದಂಥ ಸಂಜು ಕುಮಾರ್ ಇವರಿಗೆ ಅವ್ರು ಹೇಳ್ತಾರೆ ಇಲ್ಲ ನಾವು ಮಾಡ್ತೀವಿ ಸರ್, ಆದಷ್ಟು ಬೇಗ ಇದು ಮಾಡ್ತೀವಿ ಅಂತೇಳಿ. ಅಷ್ಟೊಳಗಡೆ ಅವ್ರೇನು ಅವ್ರ ಮೇಲೆ ಆರೋಪ ಆಗಿ ಬದಲಾವಣೆನೂ ಆಗಿರ್ತವೆ. ಅದಾದಮೇಲೆ ಚಾರ್ಜ್ ತೊಗೊಂಡಂಥ ವ್ಯಕ್ತಿ ಜೊತೆ ಹಣಮಂತಪ್ಪ PSI ಅಂತ ಹಣಮಂತಪ್ಪ ಅಂತೇಳಿ ಅವ್ರ ಜೊತೆನೂ ಒಂದು 2-3 ಸಲ ಮಾತಾಡಿದ್ವಿ, ಯಾವುದೇ ಸ್ಪಂದನೆ ಸಿಕ್ಕಿರೋದಿಲ್ಲ. ಆಮೇಲೆ ನಾವು 24ನೇ ತಾರೀಕು ಅವ್ರ ಮೇಲೆ ಈ ರೀತಿ ಠಾಣೆಯಲ್ಲಿ ವಿಳಂಬ ಮಾಡ್ತಾ ಇದ್ದಾವೆ, ಕೂಡಲೇ ಬಂಧಿಸಬೇಕು ಆರೋಪಿಗಳಿಗೆ ಅಂತೇಳಿ ನಾವು ಮೇಲಧಿಕಾರಿಗಳಂತ ಮಾನ್ಯ SP ಅಧಿಕಾರಿಗಳಿಗೂ ದೂರು ಕೊಟ್ಟಿದ್ದೀವಿ. ಎಂದು ಕೊಟ್ಟಿರಿ? 24ನೇ ತಾರೀಕು ಕೊಟ್ಟಿದ್ದೀವಿ ಸರ್. 24ಕ್ಕೆ ಕೊಟ್ಟಿರಿ? 24ನೇ ತಾರೀಕೆ ಕೊಟ್ಟಿದ್ದೀವಿ. ಅವ್ರು ಕೂಡ ಅವ್ರ ಗಮನಕ್ಕಿದೆ ಮಾಡ್ತೀವಿ ಅಂತೇಳಿ ಇಲ್ಲಿ ತನೂ ಆಗ್ತಾ ಇಲ್ಲ. ಸಾರ್ವಜನಿಕರು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಇಷ್ಟೆಲ್ಲ ಗಾಯ ಆಗಿ ಕೋಮಾ ಸ್ಟೇಜಲ್ಲಿ ಹೋದವನು ಪೊಲೀಸ್ ಇಲಾಖೆ ಮಾಡಬೇಕನ್ನೋದಂತ ಕರ್ತವ್ಯನ ಯಾಕೆ ಮಾಡ್ತಾ ಇದೆ? ಇದು ಯಾವ ನಿಟ್ಟಿನಲ್ಲಿ ನಡೀತಾ ಇದೆ ಸಮಾಜ? ಯಾಕೆ ಈಗ ಆಗ್ತಾ ಇದೆ ಅಂತೇಳಿ ತುಂಬ ಗಾಬರದಿಂದ ನೋಡುವಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ದಯವಿಟ್ಟು ಪೊಲೀಸ್ ಇಲಾಖೆ ಇಂಥ ಸಂದರ್ಭಗಳಲ್ಲಿ ಎಚ್ಚೆತ್ತುಕೊಂಡು ಇಂಥ ಆರೋಪಿಗಳನ್ನು ಬಂಧಿಸಿದರೆ ಮುಂದಿನ ದಿನಗಳಲ್ಲಿ ಇಂಥ ಅಲೆಗಳು ಮಾಡೋಕ್ಕಾಗಲಿ ಇಂಥ ಕೃತ್ಯಗಳು ಮಾಡೋಕ್ಕಾಗಲಿ ಎದುರುವಂಥ ಸಮಯ ಬರುತ್ತೆ ಅಂತೇಳಿ ನಾವು ಭಾವಿಸ್ತೀವಿ, ತುಂಬ ಖಂಡಿಸ್ತೀವಿ. ಯಾಕಂದರೆ ಇವತ್ತು ಆಗಿರೋದು ಸಣ್ಣ ಪ್ರಮಾಣ ಅಲ್ಲ ಅಂತೇಳಿ ಭಾವಿಸ್ತೀವಿ ಸರ್. ಈ ಮೊಹರಂ ಸಂದರ್ಭದಲ್ಲಿ ಆಗ್ಯದಂತಂದರೆ ಈ ಮೊಹರಂನಲ್ಲಿ ಗಲಾಟೆ ಮಾಡೋ ಸಂದರ್ಭದಲ್ಲಿನೇ ಆಗ್ತಾ ಇದ್ದಾವೆ, ಅದಕ್ಕೆ ಮತ್ತೆ ಅದಕ್ಕೂ ಕ್ರಮ ತಗೋಬೇಕು, ಜೊತೆಗೆ ಇದನ್ನು ಮಾಡಿದವ್ರಿನ ಮೇಲೂ ಕ್ರಮ ತಗೋಬೇಕು ಸರ್. ಯಾಕಂದರೆ ನಮ್ಮ ಕಡೆ ಏನಿದೆ ಮೊಹರಂನಲ್ಲಿ ಬೇಕಂತ ದ್ವೇಷ ಯಾರ್ಯಾದ ಮೇಲೆ ಇರುತ್ತೆ ಅದು ಸಾಧಿಸ್ಬೋದು, ತೀರಿಸ್ಕೊಳ್ಳಕ್ಕೆ ಅದೊಂದು ನೆವ ಮಾಡ್ಕೊಳ್ತಾರೆ, ಒಂದು ಹಬ್ಬ ಮಾಡ್ತಾರೆ ಅಂತೇಳಿ ಮೇಲ್ ನೋಟ ಕಂಡು ಬರುತ್ತೆ. ಕೆಲವು ಕಡೆ ಬಹಳಷ್ಟು ಸಲ ಅದು ಸ್ವತಃ ನನ್ನ ಮೇಲೆ ಒಂದು 3 ವರ್ಷದ ಕೆಳಗೆ ಆಗಿತ್ತು. ಇದು ನಾನು ಮೊಹರಂ ಟೈಮ್ ಅಲೆ ಮಾಡಿ ಟೈಮಲ್ಲಿ ಯಾರು ಅಲೆ ಮಾಡಿದ್ರೆ ನಮ್ಮ ನಾನು ಸ್ಥಳದಲ್ಲಿ ಇಲ್ಲ ಅಂದ ಸಮೇತ ನಮ್ಮ ಮೇಲೆ ದೂರು ಮಾಡಿ SC ST ಕಾಯ್ದೆಯಲ್ಲಿ ನಾನು ಸಮೇತ ಸುಳ್ಳು ಕೇಸು ಅಡಿಯಲ್ಲಿ 15 ದಿನ ಜೈಲಿಗೆ ಹೋಗಿದ್ದು ಉಂಟು. ಯಾಕಂದ್ರೆ ಇದು ಸರಿಯಾಗಿ ತನಿಖೆ ಮಾಡಲ್ಲ ಪೊಲೀಸ್ ಇಲಾಖೆ, ಅವರಿದ್ದು ಇಲ್ಲ ಅಂತ ಅಲ್ಲಿದ್ದಂಥ ಡಿಪಾರ್ಟ್ಮೆಂಟಲ್ಲಿ ಇದ್ದಂಥ ಇಂಟೆಲಿಜೆಂಟ್ ಇವರು ಸಮೇತ ಸರಿಯಾಗಿ ಏನು ತನಿಖೆ ಮಾಡಿ ವರದಿನ ಒಪ್ಪಿಸ್ಬೇಕು ಅದನ್ನು ಮಾಡ್ತಾ ಇಲ್ಲ. ಇದು ಮೇನ್ ಕಾರಣ ಅಂತ ಇಲಾಖೆದವರೇ ಇದಕ್ಕೆಲ್ಲ ವೈಫಲ್ಯ ಕಾರಣ ಅಂತೇಳಿ ನಾವು ಹೇಳಕ್ ಬಯಸ್ತೀವಿ ಸರ್. ತುಂಬಾ ವೈಫಲ್ಯ ಕಾರಣ ಇದು. ಈಗ ಅಷ್ಟೇ ತನಿಖೆ ಮಾಡಬೇಕು ತಕ್ಷಣ ಇದನ್ನ ಆರೋಪಿಗಳನ್ನು ಬಂಧಿಸ್ಬೇಕು ಸರ್. ಯಾವುದೇ ಒತ್ತಡ ಇರಲಿ ಈ ತರ
ವ್ಯಕ್ತಿಗಳ ಒತ್ತಡ ಅಂತ ಹೇಳ್ತಾ ಇದ್ದಾರೆ, ಸ್ಪಷ್ಟತೆ ಕೊಡ್ತಾ ಇಲ್ಲ, ಬೇರೆ ಬೇರೆ ಒತ್ತಡ ಬರ್ತಾ ಇದ್ದಾರೆ. ಇವು ದುಡ್ಡಿನ ಅಂಶಕ್ಕೆ ಒಳಗಾಗಿದೆ, ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು. ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕು. ಇದು ಇಷ್ಟು ವಿಳಂಬ ಆಗ್ತಾ ಇದೆ ಕಾರಣ ಅಂತಂದರೆ ಏನು ದುಡ್ಡಿನ ಒತ್ತಡಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ದುಡ್ಡಿನ ಅಂಶಕ್ಕೆ ಒಳಗಾಗಿದ್ದಾವೆ ಪೊಲೀಸ್ ಇಲಾಖೆ ಅಥವಾ ಇತರ ರಾಜಕಾರಣ ವ್ಯಕ್ತಿಗಳ ಒತ್ತಡ ಇದೆ ಗೊತ್ತಿಲ್ಲ. ದಯವಿಟ್ಟು ನೊಂದವರು ಅನ್ಯಾಯ ಆದಂಥವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಬಯಸ್ತೀವಿ. ಒಂದು ವೇಳೆ ಇಂಥವಕ್ಕೂ ನ್ಯಾಯ ಸಿಗಲಿಲ್ಲ ಅಂದರೆ ಇಲಾಖೆ ಮೇಲೆ ಒಂದು ನಂಬಿಕೆನೇ ಕಳ್ಕೋಬೇಕಾಗುತ್ತೆ ಅಂತೇಳಿ ಸಾರ್ವಜನಿಕ ಪರ ಕೆ ಆರ್ ಎಸ್ ಪಕ್ಷದ ಪರ ಮನವಿ ಮಾಡಿಕೊಳ್ತಾ ಇದ್ದೀನಿ.